ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. ಕರ್ನಾಟಕ ರಾಜ್ಯ ಅಲ್ಲದೆ ಭಾರತ ಕಂಡಂತಹ ಅತಿ ದೊಡ್ಡ ಬೀಭತ್ಸ ಲೈಂಗಿಕ ದೌರ್ಜನ್ಯ ಪ್ರಕರಣ ಅಂದರೆ ಅದು ಪ್ರಜ್ವಲ್ ರೇವಣ್ಣ ಅವರ ಸದ್ಯ ವೈರಲ್ ಆಗಿರ್ತಕ್ಕಂಥ ವಿಡಿಯೋಗಳು. ಅವನ್ನೆಲ್ಲ ನೋಡಿದಾಗ ಎಸ್ ಐ ಟಿ ತನಿಖೆ ಆರಂಭವಾಗಲಿ. ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಎಸ್ ಐ ಟಿ ತನಿಖೆಗೆ ಆದೇಶ ನೀಡಿದೆ, ಯಾವಾಗ ಮಹಿಳಾ ಆಯೋಗ ಕಂಪ್ಲೇಂಟನ್ನು ಕೊಟ್ಟ ನಂತರ. ಬಟ್ ಆದರೆ ಎಸ್ ಐ ಟಿ ತನಿಖೆ ನಂತರ ಅದು ಮಾರ್ಫ್ ಮಾಡಿರೋ ವಿಡಿಯೋನೋ ಅಥವಾ ಇದೇ ಪ್ರಜ್ವಲ್ ರೇವಣ್ಣ ಅವರ ಸರಸ ಸಲ್ಲಾಪದ ಪಲ್ಲಂಗದ ಆಟನೋ ಅನ್ನೋದು ಗೊತ್ತಾಗಲಿದೆ. ಬಟ್ ಇವೆಲ್ಲದರ ನಡುವೆ ಸದ್ಯ ಈಗ ದೇವೇಗೌಡರ ಫ್ಯಾಮಿಲಿ ಫಸ್ಟ್ ರಿಯಾಕ್ಷನನ್ನು ಕೊಟ್ಟಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಬಹಳಷ್ಟು ಕುತೂಹಲವಂತರೂ ಇತ್ತು ದೇವೇಗೌಡರ ಫ್ಯಾಮಿಲಿ ರಿಯಾಕ್ಟ್ ಮಾಡಲಿ ಅಂತ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ ಆಗ್ತಿದ್ದಂತೆ ಇದರ ಕುರಿತು ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಫಸ್ಟ್ ರಿಯಾಕ್ಷನನ್ನು ಕೊಟ್ಟಿದ್ದಾರೆ. ಆರಂಭದಲ್ಲೇ ನಾನು ಎಚ್ ಡಿ ದೇವೇಗೌಡರಾಗಲಿ ಈ ರೀತಿಯ ಕೆಲಸ ಮಾಡಿಲ್ಲ, ನಾನಾಗಲಿ ಈ ರೀತಿಯ ಕೆಲಸ ಮಾಡಿಲ್ಲ, ಹೆಣ್ಮಕ್ಕಳ ವಿಚಾರದಲ್ಲಿ ಗೌರವ ಕೊಟ್ಟು ಮನೆಗೆ ಬಂದವ್ರನ್ನ ಅವರ ಸಮಸ್ಯೆಯನ್ನು ಬಗೆಹರಿಸಿ ಕಳಿಸಿದ್ದೇವೆ. ಹಾಸನದಲ್ಲಿ ಯಾರೇ ಬರಲಿ ಅವರಿಗೆ ನಾವು ಮನೆಗೆ ಬಂದವರಿಗೆ ಅವರ ಸಮಸ್ಯೆಯನ್ನು ಕೇಳಿ ಬಗೆಹರಿಸಿ ಕಳಿಸಿದ್ದೇವೆ. ಜೊತೆಗೆ ಈಗಾಗಲೇ ವೈರಲ್ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರ ಕೇಸ್ ಕುರಿತು ಮಾಧ್ಯಮಗಳಿಗೂ ಕೂಡ ರಿಯಾಕ್ಟ್ ಮಾಡಿದಂಥ ಕುಮಾರಸ್ವಾಮಿ ಅವರು ಎಸ್ ಐ ಟಿ ತನಿಖೆಗೆ ಆದೇಶ ನೀಡಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ಸೊ ಹಾಗಾಗಿ ಹಾಸನ ಚುನಾವಣಾ ಪ್ರಚಾರದ ವೇಳೆ ಈ ಪ್ರಕರಣ ಕೇಸ್ ಶುರುವಾಗಿರೋದು. ಎಲ್ಲ ವಾಸ್ತವಾಂಶ ಬರಲಿ, ಅದಾದ ನಂತರ ಸತ್ಯಾಸತ್ಯತೆ ಗೊತ್ತಾಗಲಿದೆ, ಯಾರು ತಪ್ಪು ಮಾಡಿದ್ದಾರೆ ಯಾರು ತಪ್ಪು ಮಾಡಿಲ್ಲ ಅಂತ. ಜೊತೆಗೆ ನೆಲದ ಕಾನೂನಲ್ಲಿ ತಪ್ಪು ಮಾಡಿದವನು ಉಪ್ಪು ತಿಂದವನು ನೀರು ಕುಡಿಯಲೇಬೇಕು. ನಾವು ತಪ್ಪು ಮಾಡಿದವ್ರನ್ನ ಯಾವತ್ತೂ ಕ್ಷಮಿಸೋದಿಲ್ಲ. ಹಾಗಾಗಿ ಎಸ್ ಐ ಟಿ ತನಿಖೆಗೆ ಆದೇಶಿಸಿದ್ದಾರೆ, ಎಸ್ ಐ ಟಿ ಅಧಿಕಾರಿಗಳು ಕೂಡ ನೇಮಿಸಿದ್ದಾರೆ. ವಿದೇಶಕ್ಕೆ ಏನಾದರೂ ಪ್ರಜ್ವಲ್ ರೇವಣ್ಣ ಹೋಗಿದ್ದರೆ ಕರ್ಕೊಂಡು ಬರೋ ಜವಾಬ್ದಾರಿ ಅವ್ರದ್ದು, ಇದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡಲ್ಲ ಅಂತ ಈಗಾಗಲೇ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇವೆಲ್ಲ ಬೆಳವಣಿಗೆಗಳು ಬಹಳಷ್ಟು ಕುತೂಹಲವನ್ನು ಕೇಳಿಸಿರ್ತಕ್ಕಂಥದ್ದು. ಬಹಳಷ್ಟು ಜನಕ್ಕೆ ಎಚ್ ಡಿ ದೇವೇಗೌಡರ ಫ್ಯಾಮಿಲಿ ಏನು ರಿಯಾಕ್ಟ್ ಮಾಡುತ್ತೆ, ಇದಕ್ಕೆ ಕುಮಾರಣ್ಣ ಏನು ರಿಯಾಕ್ಟ್ ಮಾಡ್ತಾರೆ, ದೇವೇಗೌಡರು ಏನು ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ತಾ ಇದ್ರು. ಈಗಾಗಲೇ ಸರಣಿ 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 ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗಿರ್ತಕ್ಕಂಥದ್ದು, ಹಾಸನದ ಸುತ್ತಮುತ್ತ ಮನೆ ಮನೆಗಳಲ್ಲೂ ಕೂಡ ಈ ವಿಡಿಯೋ ತಲುಪಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು. ಮಾಧ್ಯಮಗಳ ಮುಂದೆ ಇಲ್ಲಿಯವರೆಗೂ ಜೆ ಡಿ ಎಸ್ನ ನಾಯಕರು ಯಾರೂ ಕೂಡ ಮುಂದೆ ಮುಂದೆ ಮಾತನಾಡಿದ್ದಿಲ್ಲ. ಈಗಾಗಲೇ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಜೊತೆಗೆ ಇದೇ ಮಾಧ್ಯಮಗಳ ಮುಂದೆ ಜಿ ಟಿ ದೇವೇಗೌಡ ಕೂಡ ಎದುರಾಗಿದ್ದರು. ಮಾಧ್ಯಮಗಳ ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆಗಳಿಗೆ ತಬ್ಬಿಬ್ಬಾದರೂ ಕೂಡ ಅವರು ಕೂಡ ಮಾತನಾಡ್ತಾ ಇದ್ದರು, ಎಸ್ ಐ ಟಿ ಎಲ್ಲ ನಿಮ್ಮ ಕೈಲೇ ಇದೆ, ಕಾಂಗ್ರೆಸ್ ಕೈಲಿದೆ, ಎಲ್ಲ ತನಿಖಾ ತಂಡಗಳು ಕೂಡ ನಿಮ್ಮ ಸರ್ಕಾರದ ಕೈಲೇ ಇದೆ, ಹಾಗಾಗಿ ಅವರು ಏನು ಕಾನೂನು ಕ್ರಮ ತೆಗೆದುಕೊಂಡ್ರು ನಾವು ಸ್ವಾಗತ ಮಾಡ್ತೀವಿ ಅಂತ. ಆರಂಭದಲ್ಲಿ ಕೆಲವೊಂದು ಪ್ರಶ್ನೆಗಳು ಅವ್ರ ಮೇಲೆ ಬಹಳಷ್ಟು ವಾಗ್ದಾಳಿ ಆಯಿತು, ಆದರೂ ಕೂಡ ಅವರು ತುಂಬ ಕೂಲಾಗಿ ರಿಯಾಕ್ಟ್ ಮಾಡ್ತಾಯಿದ್ರು. ಬಟ್ ಆದರೆ ಇದು ಯಾವುದೇ ವಿಡಿಯೋ ಈ ವೈರಲ್ ಆಗಿರೋದು ಕುರಿತು ನಮ್ಮ ಗಮನಕ್ಕೆ ಬಂದೇ ಇಲ್ಲ ಅಂತ ಜಿ ಟಿ ದೇವೇಗೌಡರು ಉತ್ತರ ಕೊಡ್ತಾಯಿದ್ರು. ಆವಾಗ ಸ್ವಲ್ಪ ಕೊಂಚ ಗಲಿಬಿಲಿ ಆದಂಗೆ ಕಾಣ್ತು ಅಲ್ಲಿನ ವಾತಾವರಣ. ಯಾಕೆ ನೀವು ಇಲ್ಲಿವರೆಗೂ ಯಾವುದೇ ವಿಡಿಯೋನು ನೋಡಿಲ್ವಾ, ಅಥವಾ ಇದು ಯಾವುದೂ ಕೂಡ ಗೊತ್ತೇ ಇಲ್ವಾ? 3 ತಿಂಗಳ ಹಿಂದೆಯೇ ಇದಕ್ಕೆ ಸ್ಟೇ ಆರ್ಡರ್ ತಂದಿದ್ದಾರೆ, ಜೊತೆಗೆ ಸಾವಿರಾರು ಹೆಣ್ಣುಮಕ್ಕಳಿದ್ದಾರೆ, ಇದೇ ಒಕ್ಕಲಿಗ ಕುಟುಂಬದ ಹೆಣ್ಣುಮಕ್ಕಳು ಕೂಡ ಇದ್ದಾರೆ, ಅವರೆಲ್ಲರ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ. ಆ ವಿಡಿಯೋಗಳು ಕೂಡ ಎಲ್ಲ ಕಡೆ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ. ಯಾಕೆ ನಿಮ್ಮ ಪಕ್ಷದ ಯಾರೇ ಆಗಲಿ ಇದ್ರ ಗಮನಕ್ಕೆ ತಂದು, ಜೊತೆಗೆ ಒಂದು ಮೀಟಿಂಗ್ ಪ್ರೆಸ್ ಮೀಟ್ ಮಾಡಿ ಅಥವಾ ಇದರ ವಿರುದ್ಧವಾಗಿ ಯಾರೂ ಕೂಡ ಮಾತನಾಡಲಿಲ್ಲ, ಅಥವಾ ಯಾವುದಾದ್ರೂ ಸಮಜಾಯಿಷಿಯನ್ನು ಕೊಡೋ ಪ್ರಯತ್ನವನ್ನು ನಿಮ್ಮ ಪಕ್ಷಗಳಿಂದ ಮಾಡಲಿಲ್ವಲ್ಲ ಅಂತ ಮಾಧ್ಯಮದವರು ಪ್ರಶ್ನೆಗಳನ್ನು ವಾಗ್ದಾಳಿಯನ್ನು ಬೀಸ್ತಾ ಇದ್ರು. ಬಟ್ ಆದರೆ ಇದೇ ಜಿ ಟಿ ದೇವೇಗೌಡರು ಯಾವುದೇ ಮುಜುಗರ ಆಗದೇ ಇರೋ ಥರ, ಈ ಪ್ರಕರಣದಿಂದ ನಮಗೆ ಯಾವುದೂ ಮುಜುಗರ ತಂದೇ ಇಲ್ಲ ಅನ್ನೋ ಥರ, ನಮಗಿದು ಯಾವುದೂ ಗೊತ್ತೇ ಇಲ್ಲ ಅನ್ನೋ ಥರ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡ್ತಾ ಬಂದರು. ಜೊತೆಗೆ ನಿಮ್ಮ ಚಾನಲ್ಗಳಲ್ಲಿ ಏನಾದರೂ ಇದು ಬಂದಿದೆಯಾ, ಬಂದಿರೋದು ಯಾವುದೋ ಒಂದು ಚಾನಲ್ನ ಮಾತ್ರ, ಎಲ್ಲ ಚಾನಲ್ಗಳಲ್ಲೂ ಬಂದಿದೆಯಾ ಅಂತಲೂ ಕೂಡ ಅದರಿಂದ ನುಣುಚಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು. ಬಟ್ ಆದರೆ ಎಲ್ಲ ಚಾನಲ್ಗಳಲ್ಲೂ ಬರ್ತಾ ಇದೆ ಅಂತಲೂ ಕೂಡ ಹೇಳಿದ್ರು. ಈಗಾಗಲೇ ವಿಕೃತ ಕಾಮಿ ಪ್ರಜ್ವಲ್ ರೇವಣ್ಣ ಅಂತ ಹೇಳಿ ಪೊರಕೆ ಪ್ರೊಟೆಸ್ಟ್ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹಾಗಾಗಿ ಈ ಕೇಸ್ ಇನ್ನೂ ಮುಂದಿನ ಹಂತಕ್ಕಂತೂ ತಲುಪಿರೋದು ಕಾಣಿಸ್ತಾ ಇದೆ. ಜೊತೆಗೆ ಈಗ ಸದ್ಯ ಎಸ್ ಐ ಟಿ ತನಿಖೆಗೆ ಯಾವಾಗ ಕರ್ನಾಟಕ ಸರ್ಕಾರ ಆದೇಶವನ್ನು ಹೊರಡಿಸ್ತೋ ಅದಾದ ನಂತರ ಇವರು ಜರ್ಮನಿಗೆ ಪಲಾಯನ ನಡೆಸಿದ್ದಾರೆ ಅನ್ನೋ ಮಾತುಗಳು ಕೂಡ ಸದ್ಯ ಕೇಳಿ ಬರ್ತಾ ಇರೋದು. ಅವರು ಈಗ ಚುನಾವಣೆ ನಡೆದು ಓಟ್ ಹಾಕಿದ ನಂತರ ಎಸ್ ಐ ಟಿ ತನಿಖೆ ಆದೇಶ ಹೊರಬಿದ್ದ ತಕ್ಷಣಕ್ಕೆ ಎಲ್ಲಿ ನಾನು ಈ ಕಾನೂನಿನ ಈ ತನಿಖೆಯನ್ನು ಎದುರಿಸಬೇಕಾಗುತ್ತೋ ಅಂತ ಹೇಳಿ, ಎಲ್ಲಿ ಇದರ ಸುಳಿಯಲ್ಲಿ ನಾನು ಸಿಗಾಕೋಬೇಕಾಗುತ್ತೋ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಗೆ ಹೋಗಿದ್ದಾರೆ. ಸದ್ಯ ಈಗ ಅವರು ಬಂದು ಆ ಟಿಕೆಟ್ ಬುಕ್ ಮಾಡಿರೋ ಫೋಟೋಸ್ಗಳು ಸದ್ಯ ವೈರಲ್ ಆಗ್ತಾ ಇದೆ.
ಇತ್ತ ಕರ್ನಾಟಕ ಸರ್ಕಾರ ತನಿಖೆ ನಡೀಲಿ, ನೋಡೋಣ ಯಾರು ತಪ್ಪಿಸಿದ್ರು, SIT ಪ್ರಾಮಾಣಿಕವಾಗಿ ತನಿಖೆ ನಡೆಸುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಇದು ದೇವೇಗೌಡರ ಕುಟುಂಬಕ್ಕೆ ಒಂದು ದೊಡ್ಡ ಮುಜುಗರದ ಸಂಗತಿ. ಸಮಾಜದ ಮುಂದೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬೇಕು, ಮಾಧ್ಯಮಗಳ ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರಿಸಬೇಕು ಅನ್ನೋ ಪೇಚಿಗೆ ಸಿಗಾಕ್ಕೊಂಡಿದ್ದಾರೆ. ಇದೇ ಕುಮಾರಸ್ವಾಮಿ ಆಗಿರ್ಬೋದು ಅಥವಾ ಇದೇ ದೇವೇಗೌಡರಾಗಿರ್ಬೋದು, ಬಟ್ ಇನ್ನೂ ದೇವೇಗೌಡರು ಮಾಧ್ಯಮಗಳ ಮುಂದೆ ಎದುರಾಗಿಲ್ಲ. ಬಟ್ ಇಷ್ಟೆಲ್ಲ ಆದರೂ ಕೂಡ, ಇಷ್ಟೆಲ್ಲ ಬೆಳವಣಿಗೆಗಳಾದರೂ ಕೂಡ, ಇದೇ GT ದೇವೇಗೌಡರು ಬಂದಿರೋದು ಒಂದೇ ಮಾಧ್ಯಮದಲ್ಲಿ, ಎಲ್ಲ ಮಾಧ್ಯಮಗಳಲ್ಲೇನು ಬಂದಿಲ್ವಲ್ಲ ಅಂತ ತುಂಬ ಸುಲಭವಾಗಿ ಮಾತನಾಡ್ತಾರೆ, ಅಂದರೆ ತುಂಬ ಹಗುರವಾಗಿ ಮಾತನಾಡ್ತಾರೆ. ಅಂದರೆ ಈ ಕೇಸನ್ನು ಯಾಕಿಷ್ಟು ಸೀರಿಯಸ್ ಆಗಿ ಪಕ್ಷದವರೇ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ. ಜೊತೆಗೆ ಮಾಧ್ಯಮದವರು ಇಲ್ಲಿಯವರೆಗೂ ಇದನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡು ತುಂಬ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದು ಕೂಡ ಲೇಟ್ ಆಯಿತು ಅನ್ನೋ ಆರೋಪಗಳು ಸಾರ್ವಜನಿಕರ ವಲಯದಿಂದ ಕೇಳಿಬರ್ತಾ ಇದೆ. ಬಟ್ ಎನಿಹೌ, ಈ ಪ್ರಕರಣ ಅಂತೂ ದೇಶದಲ್ಲಿ ಆದಂತಹ ಇದೇ ಲೈಂಗಿಕ ದೌರ್ಜನ್ಯಗಳ ಸಾಲಿಗೆ ಇದು ಕೂಡ ಸೇರೋದಂತರೂ ಪಕ್ಕ ಆಗಿದೆ. ಬಟ್ ಉತ್ತರ ಕೊಡಬೇಕಾಗಿದ್ದಂಥ ಪ್ರಜ್ವಲ್ ರೇವಣ್ಣ ಅವರು ಕಾನೂನಿಗೆ ಹೆದರಿ ಮತ್ತೆ ತನ್ನ ನಾಡಿನಿಂದ ಪರಾರಿಯಾಗಿರ್ತಕ್ಕಂಥದ್ದು ಇದಕ್ಕೆ ಸ್ವಲ್ಪ ಇನ್ನಷ್ಟು ಇಂಬನ್ನು ಸೇರಿಸೋ ಪ್ರಯತ್ನವಂತರೂ ಆಗಿದೆ. ಆರೋಪ ಈಗಾಗಲೇ ಆತನೇ ಅಪರಾಧಿ, ಆತನೇ ಆರೋಪಿ, ಇದನ್ನೆಲ್ಲ ಮಾಡಿರೋ ಕೃತ್ಯ ಎಸಗಿರೋ ವ್ಯಕ್ತಿ ಪ್ರಜ್ವಲ್ ರೇವಣ್ಣನೇ ಅಂತ ಎಲ್ಲರೂ ಕೂಡ ಮಾತನಾಡ್ತಾ ಇರೋ ಸಮಯದಲ್ಲಿ ತಾನೇ ಆರೋಪಿ ಎಂಬಂತೆ ಇದಕ್ಕೆ ಹೆದರಿ ಪಲಾಯನ ನಡೆಸಿರೋದಿದೆಯಲ್ಲ, ಅದು ಇದರ ಗಂಭೀರ ಸ್ವರೂಪವನ್ನು ಮತ್ತಷ್ಟು ತಿಳಿಸಿಕೊಡ್ತಾ ಇದೆ. ಬಟ್ ಏನೇ ಆಗಿರಲಿ, ಈ ಕೇಸ್ ಅಂತೂ ತುಂಬ ಸೀರಿಯಸ್ ಆಗಿದೆ. ಎಲ್ಲ ಪ್ರತಿಯೊಂದು ವಿಡಿಯೋಗಳು ಕೂಡ ಬಯಲಿಗೆ ಬರ್ತಾನೆ ಇದ್ದಾವೆ. ಮಾಧ್ಯಮಗಳು ಇದನ್ನು ಕೇಸನ್ನು ಟೇಕ್ ಆಫ್ ಮಾಡಿದ್ದಾವೆ. ರಾಜ್ಯ ಸರ್ಕಾರದ JDS ಪಕ್ಷಕ್ಕೆ ಮತ್ತೊಂದು ದೊಡ್ಡ ಮುಖಭಂಗ ಇದು ಅಂತಲೇ ಹೇಳ್ಬೋದು. ಸೊ ಚುನಾವಣೆಯ ಹೊಸ್ತಿಲಲ್ಲಿ ಇರುವಾಗಲೇ ಈ ರೀತಿಯಾದಂಥ ಘಟನೆ ಹೊರಗೆ ಬಂದಿರೋದು ಅವರ ಪಕ್ಷಕ್ಕೂ ಕೂಡ ದೊಡ್ಡ ಮುಜುಗರ, ಮತ್ತು ನಾಚಿಕೆಗೇಡಿನ ಸಂಗತಿ, ಮತ್ತು ಜನರಿಗೂ ಕೂಡ ಯಾವ ರೀತಿಯಾದಂಥ ಉತ್ತರ ಕೊಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ಅವರ ಕುಟುಂಬ, ಕುಮಾರಸ್ವಾಮಿ ಅವರ ಕುಟುಂಬಕ್ಕೂ, ದೇವೇಗೌಡರ ಒಟ್ಟಾರೆ ಫ್ಯಾಮಿಲಿಯವರು ಈಗ ಎದುರಿಸ್ತಾ ಇರೋ ಒಂದು ದೊಡ್ಡ ಸವಾಲು ಅಂತಲೇ ಹೇಳ್ಬೋದು. ಯಾಕೆಂದರೆ ಸಮಾಜ ಗಮನಿಸ್ತಾ ಇದೆ, ಜನರ ಪ್ರತಿ ಮನೆಗಳು ಕೂಡ ಮಾಧ್ಯಮಗಳನ್ನು ನೋಡ್ತಾ ಇದ್ದಾವೆ. ಜೊತೆಗೆ ವಿಡಿಯೋಗಳು ಕೆಲವರ ತಲುಪಿರೋದು ನೋಡಿದಾಗ ಅದರಲ್ಲಿ ಎಸಗಿರ್ತಕ್ಕಂಥ ಕೃತ್ಯ, ತನ್ನ ಮನೆಯವ್ರನ್ನೇ ಬಳಸ್ಕೊಂಡಿರೋದು, ಇವನ್ನೆಲ್ಲವನ್ನು ನೋಡಿದಾಗ ಈ ಕೇಸ್ನ ಸ್ವರೂಪ ಏನಿದೆ, ನಾವು ಎಲ್ಲಿ ನೇಹಾಳ ಬಗ್ಗೆ ಮಾತನಾಡ್ತೀವೋ, ಒಂದು ಹೆಣ್ಣಿಗಾದ ಅನ್ಯಾಯದ ಬಗ್ಗೆ, ಎಲ್ಲಿ ಸೌಜನ್ಯಾಳ ಬಗ್ಗೆ ಮಾತನಾಡ್ತೀವೋ, ಎಲ್ಲಿ ರುಕ್ಸಾನಾಳ ಬಗ್ಗೆ ಮಾತನಾಡ್ತೀವೋ, ಹಾಗೆ ಈ ಪ್ರಕರಣದ ಬಗ್ಗೆಯೂ ಮಾತನಾಡಬೇಕು. ಸಂತ್ರಸ್ತೆಯವರು ಮಾಧ್ಯಮಗಳ ಬಂದ ಮುಂದೆ ಕೂತ್ಕೊಂಡು ಮಾತನಾಡುವಾಗಲೂ ಕೂಡ ಒಂದು ದೊಡ್ಡ ಕುಟುಂಬ ಅಥವಾ ದೊಡ್ಡ ಫ್ಯಾಮಿಲಿ ಅಂತ ಈ ಕೇಸನ್ನ ತುಂಬ ಲೇಜಿಯಾಗಿ ನೆಗ್ಲೆಕ್ಟ್ ಮಾಡೋದಿದೆಯಲ್ಲ, ಅದು ದೊಡ್ಡ ದ್ರೋಹ ಅಂತಲೇ ಹೇಳ್ಬೋದು. ಹಾಗಾಗಿ ಹೆಣ್ಣು ಮಕ್ಕಳಿಗೆ, ಇಲ್ಲಿನ ಈ ಒಂದು ಸಂತ್ರಸ್ತ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು. ಮುಂದೆ ಈ ರೀತಿಯಾಗಿ ಈ ಥರದ ಘಟನೆಗಳು ಮರುಕಳಿಸ್ತಕ್ಕಂತೆ ನೋಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ JDS ಪಕ್ಷವಂತೂ ಇದಕ್ಕೆ ಡೆಫಿನೆಟಾಗಿ ರಿಯಾಕ್ಟ್ ಮಾಡಬೇಕು. ತನ್ನ ಪಕ್ಷದೊಳಗೆ ಆಂತರಿಕವಾಗಿ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕೋ ಅದನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಬೇಕು. ಇನ್ನು ಕುಮಾರಸ್ವಾಮಿ ಅವರಂತೂ ಇಷ್ಟೇಳಿ ಜಾರ್ಕೊಂಡಿದ್ದಾರೆ, ಇನ್ನು ದೇವೇಗೌಡರು ಏನು ರಿಯಾಕ್ಟ್ ಮಾಡ್ತಾರೆ ನೋಡಬೇಕು. ರೇವಣ್ಣ ಅವ್ರ ಪಾಲಿಗೆ ಇದು ದೊಡ್ಡ ಸವಾಲಿನ ಸಮಯ, ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಇನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ನೋಡೋಣ, ಒಂದು ಪ್ರಜ್ವಲ್ ರೇವಣ್ಣ ಅವ್ರಿಗಂತೂ ರಾಜಕೀಯ ಹಿನ್ನಡೆ ಅಂತಲೇ ಹೇಳ್ಬೋದು. ಪೊಲಿಟಿಕಲಿ ಮತ್ತು ಪರ್ಸ್ನಲಿ ಒಂದು ದೊಡ್ಡ ಮಾರ್ಕ್ ಅವ್ರ ಲೈಫ್ನಲ್ಲಿ, ಒಂದು ಕಪ್ಪು ಚುಕ್ಕೆ ಅಂತಲೇ ಹೇಳ್ಬೋದು. ಸೊ ನೋಡೋಣ, ಕಾದು ನೋಡೋಣ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತ.